ಏನಂದ್ರೆ ಈ ಗ್ಯಾರಂಟಿ 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 ಬಗ್ಗೆ ಹೇಳ್ತಾರೆ ಗ್ಯಾರಂಟಿನಲ್ಲಿ ನಾನು ಎರಡು ಕಂಪ್ಯಾರಿಸನ್ ಕೊಟ್ಬಿಡ್ತೀನಿ ಇವರು ಕೊಡ್ತಿರತಕ್ಕಂತಹದ್ದು ಏನು ಗೃಹಲಕ್ಷ್ಮಿ ಕೊಡ್ತಿದ್ದಾರೆ ಶಕ್ತಿ ಕೊಡ್ತಿದ್ದಾರೆ ಆಯ್ತು ಅದು ಒಂದು ಕಡೆಗೆ ಗೃಹಜ್ಯೋತಿ ಇರಲಿ ಗೃಹಜ್ಯೋತಿನ ಸೇರಿಸ್ಕೊಂಡು ಹೇಳ್ತೀನಿ ಇವನ ಇದಿರು ಇದೆ ಒಂದು ನಿಮಿಷ ಸ್ನೇಹಿತರೆ ಫಸ್ಟ್ ನಾವು ಉಜ್ವಲ ಸ್ವಚ್ಛ ಭಾರತ ಅಭಿಯಾನ ಮತ್ತು ಹರ್ಗರ್ ಜ್ವಲ್ಲು ಈ ಮೂರು ಇದರಲ್ಲಿ ಉಜ್ವಲ ಯೋಜನೆಯಲ್ಲಿ ನನ್ನ ಹೆಣ್ಣುಮಕ್ಕಳು ಅಂದ್ರೆ ನಮ್ಮ ರಾಷ್ಟ್ರದಲ್ಲಿ ಹೆಣ್ಣುಮಕ್ಕಳು 2 ಗಂಟೆ ತತ್ಸುಮಾರು ಅವರ ಆವರೇಜ್ ಟೈಮ್ ಆಗ್ತಿತ್ತು ಕಾಡಿನಲ್ಲಿ ಅವರ ಗಂಡ ಹೋಗಿ ತತ್ಸುಮಾರು 1 ಗಂಟೆ ಸೌದೆ ತಗೊಂಡು ಇದು ಮಾಡ್ತಿದ್ದ ಆಮೇಲೆ ಆಕೆಗೆ ಆರೋಗ್ಯ ಕೆಡ್ತಿತ್ತು ಉಜ್ವಲ ಯೋಜನೆ ಕೊಟ್ಟಿದ್ರಿಂದ ಏನಾಯ್ತು ಅಂತಂದ್ರೆ ಆಕೆಗೆ ಅರ್ಧ ಗಂಟೆ ಅಡಿಗೆ ಮಾಡಿ ಆಚೆ ಬರ್ತಾಳೆ ಅದಾದ್ಮೇಲೆ ಈ ಸ್ವಚ್ಛ ಭಾರತ ಅಭಿಯಾನದಲ್ಲಿ ನನ್ನ ಹೆಣ್ಣುಮಕ್ಕಳು ಮಾನ ಮರ್ಯಾದೆಗಳನ್ನು ಕಳೆದುಕೊಂಡು ಪಾಪ ಆಚೆ ಹೋಗ್ತಾ ಇದ್ದರು ರಾತ್ರಿ 1 ಗಂಟೆ ಟಾಯ್ಲೆಟ್ ಹೋಗ್ಬಿಟ್ಟು ಬರಬೇಕಾಗಿತ್ತು ಇವತ್ತು ಏನಾಗಿದೆ ಅಂತಂದ್ರೆ ಇವತ್ತು ಆಕೆಗೆ ಏನಿಲ್ಲ ಅಂದ್ರೆ ಅವರ ಮನೆ ಒಳಗಡೆನೇ ಕ್ಯಾಂಪಸ್ ಒಳಗಡೆನೇ ಅವರ ಮನೆ ಕಾಂಪೌಂಡ್ ಒಳಗಡೆ ಟಾಯ್ಲೆಟ್ ಆಗಿರೋದ್ರಿಂದ ಆ 1 ಗಂಟೆ ಕೇವಲ 5 ನಿಮಿಷದಲ್ಲಿ ಆಕೆನ ಈಸ್ ಮಾಡ್ಕೊಂಡು ಬರ್ತಾರೆ ಆಕೆ ಅಷ್ಟು ಸಮಯ ಸೇವ್ ಆಯ್ತು ಈಗ ಇನ್ನು ಒಂದು ಯೋಜನೆ ಬಗ್ಗೆ ಹರ್ಗರ್ ಜಲ್ ಆವರೇಜ್ ಫಿಲ್ಲಿಂಗ್ ವಾಟರ್ ಟೈಮ್ 2 hours 25 minutes ಇತ್ತು ಇವತ್ತು ಆವರೇಜ್ ಫಿಲ್ಲಿಂಗ್ ಟೈಮ್ ಹ್ಯಾಸ್ ಕಮ್ ಡೌನ್ ಟು 15 ಮಿನಿಟ್ಸ್ ಮನೆಗೆ ಟ್ಯಾಪ್ ಬಂದಿದ್ರಿಂದ ಇಡೀ ಭಾರತದ ಬೆಳ್ತಿದ್ದೀನಿ ಅದಾದ್ಮೇಲೆ ಈ ಎಲ್ಲಾ ಸಮಯ ನಾಕೆ ಏನು ಮಾಡ್ತಿದ್ದಾಳೆ ಸ್ಕಿಲ್ ಡೆವಲಪ್ಮೆಂಟ್ ನಾರಿ ಶಕ್ತಿ ಮೂಲಕ ಸ್ಕಿಲ್ ಡೆವಲಪ್ಮೆಂಟ್ ಸೆಲ್ಫ್ ಹೆಲ್ಪ್ ಗ್ರೂಪ್ ಮೂಲಕ ಡ್ರೋನ್ ಶಕ್ತಿನು ಸೇರಿಸ್ಕೊಂಡು ಇವತ್ತಿಗೆ ಏನು ಕೊಡ್ತಿದೀವಿ ಇದರಿಂದಾಗಿ ಆಕೆ 4 ರಿಂದ 5 ಸಾವಿರ ರೂಪಾಯಿ ಆಕೆ ಸಂಪಾದನೆ ಮಾಡ್ಕೊಳ್ಳೋ ಶಕ್ತಿ ನಾಕೆ ಸಂಪಾದನೆ ಮಾಡ್ಕೊಳ್ಳಲ್ಲ ಬಿಜೆಪಿ ಯಾವುದಾದ್ರೂ ತಮ್ಮ ಯೋಜನೆಗಳನ್ನು ಶುರು ಮಾಡಿ ಕ್ಲೋಸ್ ಮಾಡ್ರಂತ ಯಾವುದಾದ್ರೂ ಯೋಜನೆ ಇದ್ದರೆ ಈ ಯೋಜನೆ ಇದೆ ಈ ದೇಶದಲ್ಲಿ ಮೈಸೂರು ಕಾರಿಡಾರ್ ಮೂರು ಕಾಣಿಸುತ್ತಲ್ಲ ನಾವು ಮಾಡಿದ್ರೆ ನೀವು ಮಾಡಿದ ಯೋಜನೆ ಅದು 580 ಕಿಲೋಮೀಟರ್ ಭಾರತ ಆಗಿದೆ ಇವರಿಂದ ಭಾರತ ಇರಲೇ ಇಲ್ಲ ಹೌದು ಭಾರತ ಅಂತ ಮಾಡಿದ್ದಾರೆ 545 ಸಂಸ್ಥಾನಗಳನ್ನು ಸೇರಿಸಿ ಭಾರತ ಅಂತ ಮಾಡಿದ್ದಾವೆ ಅದಿರಲಿ ಸಿ ಕೇಳಿ ಸರ್ದಾರ್ ವಲ್ಲಭಾಯಿ ಕರ್ನಾಟಕ ಸರ್ದಾರ್ ಎಂಟ್ರಿಟ್ ಮಾಡ್ತಾರೆ ಒಂದು ನಿಮಿಷ ತಾನಿಲ್ಲ ನೀವು ಅವರು ಪಾಪ ಕಾನ್ಸ್ಟಿಟ್ಯೂಷನ್ ಕೂಡ ತಾನೇ ಸರ್ದಾರ್ ಕಾಂಗ್ರೆಸ್ ನೋಡಿ ನಾವು ಕಳೆದ 2004 ರಿಂದ 2014 ನಾವೇನು ಮಾಡೋದು ಅಂತ ನಾವು ಹೇಳಬಲ್ಲೆ ಏನು ಮಾಡೋದು ನಾವು ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ತೆಗೆದುಕೊಂಡು ಬಂದೋ 25% ಎಲ್ಲ ಬಡವರಿಗೂ ಕೂಡ ಉಚಿತವಾಗಿ ಎಂಥ ದೊಡ್ಡ ಶಾಲೆ ಇದ್ದರೂ ಕೂಡ ಅಲ್ಲಿ ಅಡ್ಮಿಷನ್ ತಗೊಂಡು ನಾವು ಅವ್ರಿಗೆ 11,000 ರೂಪಾಯಿವರೆಗೂ ಫೀಸನ್ನು ನಾವು ಕಟ್ತಾ ಇದ್ವಿ ಇದು ಕೇಂದ್ರ ಸರ್ಕಾರ ನಾವು ತಂದಂಥದ್ದು ಆಮೇಲೆ ಆಧಾರ್ ಯೋಜನೆ ತೊಗೊಂಬಂದು ಇವರು ಅದನ್ನು ಬೇಡ ಅಂತ ಹೇಳಿ ಅಪೋಸ್ ಮಾಡುವಂಥವ್ರು ಆಧಾರ್ ತೊಗೊಂಡು ಬಂದದ್ದು ನಾವು ಐಡೆಂಟಿಟಿ ಬೇಕು ರೈಟ್ ಟು ಐಡೆಂಟಿಟಿ ರೈಟ್ ಟು ಎಜುಕೇಷನ್ನು ರೈಟ್ ಟು ಇನ್ಫಾರ್ಮೇಷನ್ ಮಾಹಿತಿ ಹಕ್ಕು ಕೈ ತೆಗೆದುಕೊಂಡು ಬಂದು ಯಾಕಂದ್ರೆ ಪ್ರತಿಯೊಂದು ಸರ್ಕಾರದಲ್ಲಿ ಏನಾಗ್ತದೆ ಅಂತ ಗೊತ್ತಾಗಬೇಕು ಜನಸಾಮಾನ್ಯರಿಗೆ ಆ ಹಕ್ಕು ಕೊಡಬೇಕು ಇವರೇನು ಮಾಡ್ತಾರೆ ಗೊತ್ತಾ ಪಿಎಂ ಕೇರ್ಸ್ ಯಾರು ಆರ್ಟಿಐ ಅರ್ಜಿ ಯಾಕಂದ್ರೆ ಆ ವ್ಯಾಪ್ತಿಗೆ ಬರೋದಿಲ್ಲ ನಿಮ್ಮ ಹಕ್ಕಿಲ್ಲ ಕೇಳಕ್ ನೀವು ಹಕ್ಕಿಲ್ಲ ಸಿಎಜಿ ವ್ಯಾಪ್ತಿಗೆ ಅದು ಬರೋದಿಲ್ಲ ನೀವು ಅದನ್ನ ಕೇಳೋಂಗಿಲ್ಲ ನೀವು ಆರ್ಬಿಐ ಅಲ್ಲ ನೀವು ಬಾಂಡ್ಸ್ ಎಲೆಕ್ಟ್ರಾನಿಕ್ ಬಾಂಡ್ಸ್ ತಗೊಂತಿರಲ್ಲ ಅದನ್ನ ನೀವು ಯಾರು ಮಾಹಿತಿ ಕೇಳೋಂಗಿಲ್ಲ ಅದನ್ನ ನಾವು ಗೌಪ್ಯವಾಗಿ ರಹಸ್ಯವಾಗಿ ನಾವು ಲಂಚಾಚಾರವನ್ನ ಇವರು ಕಾನೂನುಬದ್ಧ ಮಾಡಿದಂತವ್ರು ಇವರು ಇವ್ರು ಹೇಳ್ತಾರೆ ನಮಗೆ ಮನೆ ಯಜಮಾನ ಮಿಲಿಟ್ರಿ ಇರ್ಬೋದು ಸೈಂಟಿಸ್ಟ್ ಇರ್ಬೋದು ಫ್ರೀ ಆಗಿಬಿಟ್ರೆ ಅವ್ರೊಂದು ಮಾಡ್ತಾರೆ ಎಲ್ಲಕ್ಕೂ ಕಟ್ಟಾಕೊಂಡು ಮನೆ ಯಜಮಾನ ಸ್ಟ್ರಾಂಗ್ ಆಗಿದ್ರೆ ಎಲ್ಲ ಗೆದ್ಕೊಂಡ್ಬಿಡ್ತೀವಿ ಇವತ್ತು ಪ್ರತಿಯೊಂದರೂ ನಾವು ಮುಂದೆ ಇದ್ದೀವಿ ಗೆದ್ಕೊಂಡ್ಬಿಡ್ತೀವಿ ಅದಕ್ಕೆ ಕಾರಣ ನಮ್ಮ ಮೋದಿಯವರು ಪ್ರೈಮ್ ಮಿನಿಸ್ಟರ್ ಸ್ಟ್ರಾಂಗ್ ಇದ್ದಾಗ ಎಲ್ಲ ಆಗುತ್ತೆ ಮೊದಲನೇದು ಎರಡನೇದು ಈಗಾಗಲಿಂದ ಡಿಬೇಟ್ ನಡೀತಾ ಇದೆ ಅಲ್ಲಿ ಗೆದ್ದಿತ್ತೀವಿ ಇಲ್ಲಿ ಗೆದ್ದಿತ್ತೀವಿ ನೀವು ಗೆದ್ದಿರೋದು ಬೆಂಗಳೂರಲ್ಲಿ ಒಂದು ಅದು ಕೂಡ ಅದು ಬೆಂಗಳೂರು ಗ್ರಾಮಾಂತರ ಆ ಮನುಷ್ಯ ಇನ್ನೂ ನಾಮಿನೇಷನ್ ಮಾಡಿದಾಗ ಒಂದು ವಿಚಾರ ಹೇಳಿದ್ರು ಡೆಲ್ಲಿಯಲ್ಲಿ ಏನು ವಿಚಾರಕ್ಕೆ ಏನೋ ಒಂದು ಸ್ವಲ್ಪ ಫಂಡ್ ಬಂದಿಲ್ಲ ಹಾಗೆ ಹೇಗೆ ಅಂತ ಯಾವಾಗ ಇವರು ದೇಶ ವಿಭಜನೆ ಮಾಡೋಕ್ಕೆ ಮಾತಾಡ್ತಾರೆ ಅನ್ನ ಅವತ್ತೇ ಸೋತಿದ್ದೀರಾ ನೀವು ಆ ಒಂದು ಕೂಡ ನೀವು ಗೆದೆಯಲ್ಲ ಈಗ ಹೃದಯವಂತ ಮಂಜುನಾಥ್ ಬಂದಿದ್ದಾರೆ 100% ಅದು ಗೆದ್ದಿತ್ತೀವಿ ಆ ಒಂದು ನಿಮಗೆ ಬಿಡ್ಕೊಂಡು ಕೊಡಲ್ಲ ಅಂತ ಇರೋಳಿಗೆ ಈಗ ನೀವು ಬೆಂಗಳೂರು ಗ್ರಾಮಾಂತರದ ಬಗ್ಗೆ ಮಾತಾಡ್ತೀರಿ ರಾಜ್ಯ ಜನ ಎಷ್ಟು ಕಷ್ಟದಲ್ಲಿದ್ದಾರೆ ನೀವು ಇಲ್ಲಿಂದ ದೇಶಕ್ಕೆ ಎಷ್ಟು ತೆರಿಗೆ ಕೊಡ್ತಾ ಇದ್ದೀರಾ ಗೊತ್ತಾ 4 ಲಕ್ಷ ಕೋಟಿ ರೂಪಾಯಿ ನೀವು ತೆರಿಗೆ ಕಟ್ತಾ ಇದ್ದೀರಾ 4 ಲಕ್ಷ ಕೋಟಿ ರೂಪಾಯಿ ವಾರ್ಷಿಕವಾಗಿ ನೀವು ವಾಪಸ್ ಬರ್ತಾ ಇದ್ದೀರಾ ಗೊತ್ತಾ ಕೇವಲ 50,000 ಕೋಟಿ ರೂಪಾಯಿ ಮಾತ್ರ ಕೇಳಿ ಕಳೆದ ಐದು ವರ್ಷದಲ್ಲಿ 1,87,000 ಕೋಟಿ ರೂಪಾಯಿ ರಾಜ್ಯಕ್ಕೆ ಅನ್ಯಾಯ ಮಾಡಿದೆ ಕೇಂದ್ರ ಸರ್ಕಾರ ಅದು 14ನೇ ಹಣಕಾಸಿನ ಆಯೋಗ ಆಗ್ಬೋದು 15ನೇ ಹಣಕಾಸಿನ ಆಯೋಗ ಆಗ್ಬೋದು ಯಾವುದೇ ಯೋಜನೆ ಆಗ್ಬೋದು
ಟ್ಯಾಕ್ಸ್ ಡೆವಲ್ಯೂಷನ್ ಆಗ್ಬೋದು, ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ಸ್ ಆಗ್ಬೋದು, ಎಲ್ಲರಿಗೂ ಅನ್ಯಾಯ ಮಾಡಿದ್ದಾರೆ. ಅವರಲ್ಲಿದ್ದಾರೆ, ದೇಶ ವಿಭಜನೆ ಆಗಲ್ಲ. ಆದ್ರೆ ಬಿಜೆಪಿ ಇದೆಯಲ್ಲ, ಈ ಬಿಜೆಪಿ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದೆ. 25 ಸಂಸದರು ಏನು ಹೆಸರು ಮಾತೆ ಎತ್ತದಲ್ಲಿ ನಿಷ್ಕ್ರಿಯ ಆಗಿ ರಾಜ್ಯದ ಹಿತ ಕಾಪಾಡಬೇಕಾ ಬೇಡ? ರೈತರು ಕಷ್ಟದಲ್ಲಿದ್ದಾರಾ ಇಲ್ವಾ? ರೈತರು ಕಷ್ಟದಲ್ಲಿದ್ದಾರೆ. 7 ತಿಂಗಳಾಯ್ತು, ಯಾವ್ದು ಬರ ಪರಿಹಾರ ಕೊಡಬೇಕಾದ್ದು ಒಂದು ತಿಂಗಳಲ್ಲಿ, ಕಾನೂನುಬದ್ಧವಾಗಿ ಕೊಡಬೇಕಾದ್ದು ಒಂದು ತಿಂಗಳಲ್ಲಿ 7 ತಿಂಗಳು 8 ತಿಂಗಳಾದ್ರೂ ಕೊಡ್ತಾ ಇಲ್ಲ ಅಂದ್ರೆ ನಾವು ಸುಪ್ರೀಂ ಕೋರ್ಟ್ಗೂ ಹೋಗಿದ್ದೀವಿ, ದೆಹಲಿಗೆ ಹೋಗಿ ಪ್ರೊಟೆಸ್ಟ್ ಮಾಡಿದೀವಿ. ಅವತ್ತು ಯಾಕೆ ಬಿಜೆಪಿ ಬರಲಿಲ್ಲ? ರಾಜ್ಯದ ಹಿತ ಬೇಕಾಗಿಲ್ಲ ಅವ್ರಿಗೆ, ರೈತರ ಹಿತ ಬೇಕಾಗಿಲ್ಲ ಅವ್ರಿಗೆ. ಆ ಸಮಯದಲ್ಲಿ ಆಕ್ರೋಶವಾಗಿ ಮಾತಾಡಿದ ತಕ್ಷಣ ತಪ್ಪಾಗ ಹಿತಕ್ಕಾಗಿ ಎದ್ದಿರುವಂತ ಏಕೈಕ ವ್ಯಕ್ತಿ ಅಂದ್ರೆ ಅದು ಡಿಕೆ ಸುರೇಶ್. ರಾಜ್ಯಕ್ಕೆ ಅನ್ಯಾಯ ಮಾಡಿ, ಮೋದಿ ಆಗ್ಲಿ ಬಿಜೆಪಿ ಆಗ್ಲಿ ರಾಜ್ಯಕ್ಕೆ ಅನ್ಯಾಯ ಮಾಡಿದ್ದಾರೆ. ನಿಮ್ಮ ತೆರಿಗೆ ಕೇಳಿ, ಗೌರ್ಮೆಂಟ್ ಇದಲ್ಲ ಕೇಳಿ, ರಾಜ್ಯಕ್ಕೆ ಅನ್ಯಾಯ ಮಾಡಿದ್ರೆ ಬಿಜೆಪಿ ಅದಲ್ಲಪ್ಪ, ಅದಲ್ಲ ಆತರ ಮಾತಲ್ಲ ಅದು. ಈಗ ಹಿತ ಮುಖ್ಯ, ರೈತರಾಗ್ಲಿ ಕಾರ್ಮಿಕರಾಗ್ಲಿ ಮಹಿಳೆಯರಾಗ್ಲಿ ಏನ್ ಅನ್ಯಾಯ ಮಾಡ್ತಾರೆ ಅದು ತಿಳ್ಕೋಬೇಕು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.